ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಲಿ ಅರ್ಥ್ ಅನ್ನೋ ಪ್ಲಾನೆಟ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಗೊತ್ತಾ? ಟೋಟಲ್ ನಂಬರ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ನ ಮೇಲ್ ಪಾಪ್ಯುಲೇಷನ್ ಮತ್ತೆ ಫೀಮೇಲ್ ಪಾಪ್ಯುಲೇಷನ್ ಆಗಿ ಡಿವೈಡ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಮೇಲ್ ಪಾಪ್ಯುಲೇಷನ್ ಮತ್ತೆ ಫೀಮೇಲ್ ಪಾಪ್ಯುಲೇಷನ್ ಎಷ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ? ಸೊ ಇದನ್ನೆಲ್ಲ ನಾನಿವತ್ತು ನಿಮಗೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. 7.6 billion ಟೋಟಲ್ ನಂಬರ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಆದರೆ 3.83 billion ಮೇಲ್ ಪಾಪ್ಯುಲೇಷನ್ ಆಗಿರುತ್ತೆ, 3.76 billion ಫೀಮೇಲ್ ಪಾಪ್ಯುಲೇಷನ್ ಆಗಿರುತ್ತೆ. ಫೀಮೇಲ್ ಪಾಪ್ಯುಲೇಷನ್ಗಿಂತ ಮೇಲ್ ಪಾಪ್ಯುಲೇಷನ್ ಜಾಸ್ತಿ ಆದ್ರೂ ಮೇಲ್ ಪಾಪ್ಯುಲೇಷನ್ ಸದ್ಯಕ್ಕೆ ಸೈಡ್ಗಿಟ್ಟು ಫೀಮೇಲ್ ಪಾಪ್ಯುಲೇಷನ್ ಕಾನ್ಸಂಟ್ರೇಟ್ ಮಾಡಿದ್ರೆ 3.76 billion ಫೀಮೇಲ್ಸ್ಗೂ ನಾವು ಸೆಲ್ಯೂಟ್ ಮಾಡಲೇಬೇಕು. ಯಾಕೆಂತಂದ್ರೆ ಫೀಮೇಲ್ ಲೈಫ್ ಇಸ್ ಮೋರ್ ಡಿಫಿಕಲ್ಟ್ ಅಂಡ್ ರಿಸ್ಕಿಯರ್ ದ್ಯಾನ್ ಮೇಲ್ ಲೈಫ್. ಅಂದ್ರೆ ಗಂಡಸರ ಜೀವನಕ್ಕಿಂತ ಹೆಂಗಸರ ಜೀವನ ತುಂಬಾ ಕಷ್ಟಕರವಾಗುತ್ತೆ. ಇದೆಲ್ಲ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾನು ತಗೊಂಡಿರೋ ಟಾಪಿಕ್ ವುಮೆನ್ಸ್ ಬಗ್ಗೆ. 15 unbelievable ಫೀಮೇಲ್ಸ್ ಅಂದ್ರೆ 15 ನಂಬಕ್ಕೆ ಆಗದೆ ಇರೋ ಹೆಂಗಸರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಸೊ ಯಾಕೆ ಲೇಟ್ ಮಾಡೋದು ಬನ್ನಿ. ಹಾಯ್ ಎವ್ರಿವನ್, ಯು ಆರ್ ವಾಚಿಂಗ್ ಮೈ ಚಾನಲ್, ದಿಸ್ ಇಸ್ ಕಾರ್ತಿಕ್ ಪಿ ತುಂಗ. ನಂಬರ್ 1, ಅಬಿಗೇಲ್ ಹೆನ್ಸೆಲ್ ಅಂಡ್ ಬ್ರಿಟ್ನಿ ಹೆನ್ಸೆಲ್. ಇವರಿಬ್ರು ಟ್ವಿನ್ಸ್, ನಾರ್ಮಲ್ ಟ್ವಿನ್ಸ್ ಅಲ್ಲ, ಡೈಸ್ಫಾಲಿಕ್ ಪ್ಯಾರಾಪಗಸ್ ಟ್ವಿನ್ಸ್ ಅಂದ್ರೆ ಕನ್ಜಾಯಿಂಟ್ ಟ್ವಿನ್ಸ್ ಅಂತ. ಜರ್ಮನಿಯ ಮಿನೋಸೋಟಾ ಅನ್ನೋ ಪ್ಲೇಸ್ ಅಲ್ಲಿ ಇವರಿಬ್ರು ಹುಟ್ಟಿದ್ದು. ಮಿನೋಸೋಟಾ ಟ್ವಿನ್ಸ್ ಅಂತ ಕೂಡ ಫೇಮಸ್. 1990 March 7 ಅಲ್ಲಿ ಹುಟ್ಟಿದ ಇವರಿಬ್ರಿಗೆ ಸಪರೇಟ್ ಹಾರ್ಟ್, ಸಪರೇಟ್ ಸ್ಟಮಕ್, ಸಪರೇಟ್ ಸ್ಪೈನಲ್ ಕಾರ್ಡ್ ಮತ್ತೆ ಸಪರೇಟ್ ಪೇರ್ ಆಫ್ ಲಂಗ್ಸ್ ಇದೆ. ಹೊಟ್ಟೆಯಿಂದ ಕೆಳಗಡೆ ಭಾಗ ಏನೇನಿದೆಯೋ ಇಬ್ರಿಗೂ ಒಂದೇ. ಇವರಿಬ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತಂದ್ರೆ, ಸೈಮಿಲ್ಟೇನಿಯಸ್ಲಿ ಇಬ್ರು ಬೇರೆ ಬೇರೆ ಕೆಲಸನ ಒಟ್ಟಿಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಬ್ರು ಊಟ ಮಾಡ್ತಾ ಇದ್ರೆ ಇನ್ನೊಬ್ರು ಏನಾದರೂ ಬರೀತಾ ಇರ್ಬೋದು. ಇವರಿಬ್ರು ಡೈಲಿ ಆಕ್ಟಿವಿಟೀಸ್ ಏನೇನು ಅಂತಂದ್ರೆ, ರನ್ನಿಂಗ್, ಸ್ವಿಮ್ಮಿಂಗ್ ಮತ್ತೆ ಕಾರ್ ಡ್ರೈವಿಂಗ್. ಕಾರ್ ಡ್ರೈವಿಂಗ್ ಲೈಸೆನ್ಸ್ ಎಕ್ಸಾಮ್ ನ ಇಬ್ರು ಸಪರೇಟ್ ಸಪರೇಟ್ ಆಗಿ ತಗೊಂಡ್ರು. ಅಷ್ಟೇ ಅಲ್ಲ, ಸ್ಕೂಲ್ ಅಲ್ಲಿ ಮತ್ತೆ ಕಾಲೇಜ್ ಅಲ್ಲಿ ಇಬ್ರಿಗೂ ಸಪರೇಟ್ ಸಪರೇಟ್ ಆಗಿ ಎಕ್ಸಾಮ್ ತಗೋತಿದ್ರು. ನಂಬರ್ 2, ಗ್ರೇಸ್ ಮೆಕ್ಡೆನಿಲ್ಸ್. ಇಂಗ್ಲೆಂಡ್ ಅಲ್ಲಿ ಫ್ರೀಕ್ ಶೋ ಅಂತ ಒಂದು ಶೋ ನಡೆಯುತ್ತೆ. ಆ ಶೋನ ಸ್ಪೆಷಾಲಿಟಿ ಏನು ಅಂತಂದ್ರೆ, ಅನ್ಕಾಮನ್ ಹ್ಯೂಮನ್ಸ್ ಅಥವಾ ಫಿಸಿಕಲಿ ಇಂಪ್ರಾಪರ್ ಇರುವಂತವ್ರಿಗೆ ಸ್ಪೆಷಲ್ ಆಗಿ ಮಾಡಿರೋ ಶೋ. ಅದರಲ್ಲಿ ಗ್ರೇಸ್ ಮೆಕ್ಡೆನಿಲ್ಸ್ ಗೆ ಒಂದು ನಿಕ್ ನೇಮ್ ಕೊಟ್ಟಿದ್ದಾರೆ, ಮ್ಯೂಲ್ ಫೇಸ್ ವುಮೆನ್ ಅಂತ. ಫ್ರೀಕ್ ಶೋ ಸ್ಟಾರ್ ಅಂತ ಕೂಡ ಕರೀತಾರೆ. 1888 ಅಂದ್ರೆ 1888 ಹುಟ್ಟಿದ ಇವ್ರಿಗೆ ಸ್ಟರ್ಜ್ ವೇಬರ್ ಸಿಂಡ್ರೋಮ್ ಅಂದ್ರೆ ಎನ್ಸ್ಫಾಲೋ ಟ್ರೈಜ್ಮಿನಲ್ ಆಂಜಿಯೋಮೆಟೋಸಿಸ್ ಅನ್ನೋ ಒಂದು ಡಿಸಾರ್ಡರ್ ಇದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕಿನ್ ಡಿಸಾರ್ಡರ್. 1935 ಇವ್ರಿಗೆ ಅಗ್ಲಿಯೆಸ್ಟ್ ವುಮೆನ್ ಅಂತ ಅವಾರ್ಡ್ ಕೂಡ ಬಂದಿದೆ. 1958 ಅಂದ್ರೆ 1958 ಇವರು ಪ್ರಾಣ ಬಿಟ್ಟು. ನಂಬರ್ 3, ಆಶಾ ಮಂಡೇಲಾ, ದ ರಿಯಲ್ ಲೈಫ್ ರಪುನ್ಸೆಲ್. 2012 ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ಓಪನ್ ಮಾಡಿದ್ರೆ ವರ್ಲ್ಡ್ಸ್ ಲಾಂಗೆಸ್ಟ್ ಲಾಕ್ಸ್ ಅಂತ ಲಿಸ್ಟ್ ಅಲ್ಲಿ ಇವರ ಹೆಸರು ಬರುತ್ತೆ. 2008 8 feet ಉದ್ದ ಕೂದಲು ಬೆಳೆಸಿದ್ರೆ 2009 19 feet ಜಾಸ್ತಿ ಉದ್ದ ಕೂದಲು ಬೆಳೆಸಿದ್ರು. ಸುಮಾರು 32 ಮಗು ತರ ಸಾಕಿರುವಂತ ಈ ಕೂದಲನ್ನ 2017 ಅಲ್ಲಿ ಮೆಷರ್ ಮಾಡಿ ನೋಡಿದಾಗ 92 feet ಉದ್ದ ಕೂದಲು ಬೆಳೆಸಿದ್ರು. ನಂಬರ್ 4, ಮೈರಾ ಲಿಸ್ಬತ್ ರೋಸೆಲ್ಸ್ ಅಂತ. ಇವರು ಮೆಕ್ಸಿಕನ್ ಅಮೆರಿಕನ್ ವುಮೆನ್, ವರ್ಲ್ಡ್ಸ್ ಹೆವಿಯೆಸ್ಟ್ ಲಿವಿಂಗ್ ವುಮೆನ್ ಅಂತ ರೆಕಾರ್ಡ್ ಬಂದಿದೆ. ಇವ್ರ ವೇಟ್ ಎಷ್ಟು ಅಂತಂದ್ರೆ 1036 lbs ಅಂದ್ರೆ 470 kg. 1000 kg ಸೇರಿದ್ರೆ 1 ton ಆಗುತ್ತೆ, 500 kg ಸೇರಿದ್ರೆ 1/2 ton ಆಗುತ್ತೆ. ಅದಕ್ಕೋಸ್ಕರ ಇವ್ರಿಗೆ 1/2 ton ಕಿಲ್ಲರ್ ಅಂತ ಪಾಪ್ಯುಲರ್ ನೇಮ್ ಇದೆ. ಸ್ವಲ್ಪ ವರ್ಷಗಳಾದ್ಮೇಲೆ ಸರ್ಜರೀಸು ಮತ್ತೆ ಡಯಟ್ಸ್ ಇಂದ 800 lbs ವೇಟ್ ಲಾಸ್ ಮಾಡ್ತಾರೆ, ಅಂದ್ರೆ 363 kg ಅಷ್ಟು ವೆಯಿಟ್ ಲಾಸ್ ಮಾಡ್ಕೊಂಡು. ನಂಬರ್ 5, ಎಲೆನ್ ಡೇವಿಡ್ಸನ್. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಮೋಸ್ಟ್ ಪಿಯರ್ಸ್ಡ್ ವುಮೆನ್. 2000 462 ಪಿಯರ್ಸಿಂಗ್ ಮಾಡಿಸ್ಕೊಂಡು ಅಫಿಷಿಯಲ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. 2016 9800 ಅಷ್ಟು ಪಿಯರ್ಸಿಂಗ್ ಮಾಡ್ಕೊಂಡು, 2018 ಪ್ರೆಸೆಂಟ್ಲಿ 10,000 ಗಿಂತ ಜಾಸ್ತಿ ಪಿಯರ್ಸಿಂಗ್ ಮಾಡ್ಕೊಂಡಿದ್ದಾರೆ. 2011 ಡೋಲಸ್ ವ್ಯಾಟ್ಸನ್ ಅನ್ನೋರ ಜೊತೆ ಮದುವೆ ಆಯ್ತು. ನೆಕ್ಸ್ಟ್ ಇಯರ್ 2012 ಅಷ್ಟೊತ್ತಲ್ಲಿ ಇಬ್ಬರಿಗೂ ಡಿವೋರ್ಸ್ ಆಗೋದು. ಪಾಪ ಡೋಲಸ್ ವ್ಯಾಟ್ಸನ್ ಕಷ್ಟನ ಯಾರು ಕೇಳೋರು ಇರ್ಲಿಲ್ಲ ಅನ್ಸುತ್ತೆ. ಆದ್ರೂ ಇವ್ರಿಗೆ ಸಲ್ಯೂಟ್ ಮಾಡಲೇಬೇಕು, ಯಾಕಂದ್ರೆ ಇವ್ರು ಹಾಕೊಂಡಿರೋ ಮೆಟಲ್ ಪಿಯರ್ಸಿಂಗ್ ನ ಸಪರೇಟ್ ಮಾಡಿ ವೇಟ್ ಮಾಡಿದ್ರೆ ನಿಯರ್ಲಿ 5 kg ಅಷ್ಟು ತೂಕ. ನಂಬರ್ 6, ಜ್ಯೋತಿ ಆಮ್ಗೆ. ನಮ್ಮ ಇಂಡಿಯಾದ ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ ಇವ್ರು ಹುಟ್ಟಿದ್ದು. 2011 ಇವ್ರಿಗೆ 18 years ಕಂಪ್ಲೀಟ್ ಆಯ್ತು ಅಂದ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ವರ್ಲ್ಡ್ ಸ್ಮಾಲೆಸ್ಟ್ ವುಮೆನ್ ಅಂತ ಡಿಕ್ಲೇರ್. ಇವ್ರ ಹೈಟ್ ಎಷ್ಟಿದೆ ಅಂತ ಕೇಳಿದ್ರೆ 2 feet 1 inch ಅಂದ್ರೆ 2 feet 1 inch. ಅಕೆಂಡ್ರೋ ಪ್ಲಾಸಿಯಾ ಅನ್ನೋ ಡಿಸಾರ್ಡರ್ ಇಂದ ಇವ್ರಿಗೆ ಹೈಟ್ ಪ್ರಾಬ್ಲಮ್. 2009 ಬಾಡಿ ಶಾಕ್ ಅಂತ ಒಂದು ಡಾಕ್ಯುಮೆಂಟ್ರಿ ಇತ್ತು, ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ season 6 ಅಲ್ಲಿ ಗೆಸ್ಟ್ ಪಾರ್ಟಿಸಿಪೆಂಟ್, ಅಮೆರಿಕನ್ ಹಾರರ್ ಸ್ಟೋರಿ ಫ್ರೀಕ್ ಶೋ ಅನ್ನೋ ಟೆಲಿವಿಷನ್ ಸೀರೀಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ನಂಬರ್ 7, ಮೈಕಲ್ ರಫಿನೆಲ್ಲಿ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಇವ್ರಿಗೆ ವೈಡೆಸ್ಟ್ ಹಿಪ್ಸ್ ಇನ್ ದ ವರ್ಲ್ಡ್ ಅಂತ ಹೆಸರು ಬಂದಿದೆ. ಇವ್ರ ವೈಟ್ ಎಷ್ಟು ಅಂತ ಕೇಳಿದ್ರೆ 420 lbs ಅಂದ್ರೆ 190 kg. ಇವ್ರ ಹಿಪ್ಸ್ ನ ಅಳತೆ ಮಾಡಿ ನೋಡಿದಾಗ 8 feet ಸುತ್ತಳತೆ ಇದೆ. ಲಿಪಿಡೆಮಾ ಅನ್ನೋ ಡಿಸಾರ್ಡರ್ ಇಂದ ಈ ತರ ಓವರ್ ವೈಟ್ ಆಗುತ್ತೆ. ಮೈಕಲ್ ರಫಿನೆಲ್ಲಿ ದಿನಕ್ಕೆ 5,000 calories ಸೇರಷ್ಟು ಊಟ ಮಾಡ್ತಾರೆ. ನಂಬರ್ 8, ಅತಾಯ್ ಎಲಿಜಿಟಾನ್. ಇಥಿಯೋಪಿಯಾದ ಅತಾಯ್ ಎಲಿಜ್ಡಾನ್ ಸತತ 3 years ಅತಿ ದೊಡ್ಡ ಗಾತ್ರದ ಲಿಪ್ ಡಿಸ್ಕ್ ಪಿಯರ್ಸಿಂಗ್ ಮಾಡಿಸ್ಕೊಂಡಿದ್ದಾರೆ. ಅತಾಯ್ ಎಲಿಜ್ಡಾನ್ಗೆ 20 years ಇದ್ದಾಗ ತನ್ನ ಕೆಳಗಡೆ ಭಾಗದಲ್ಲಿ ಇರುವಂತಹ ಹಲ್ಲುಗಳನ್ನ ಕಿತ್ತಾಕ್ಸಿದ್ರು. ಯಾಕೆ ಅಂತಂದ್ರೆ ಲಿಪ್ ಡಿಸ್ಕ್ ಪಿಯರ್ಸಿಂಗ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ
ಅಳತೆ ಮಾಡಿ ನೋಡಿದ್ರೆ 59.5 ಸೆಂಟಿಮೀಟರ್ ಇನ್ ಸರ್ಕಂಫರೆನ್ಸ್ ಅಂಡ್ 19.5 ಸೆಂಟಿಮೀಟರ್ ಇನ್ ಡಯಾಮೀಟರ್. ಓಮೋರ್ ರಿವರ್ ವ್ಯಾಲಿ ಪ್ರದೇಶದ ಸರ್ಮಾ ಮತ್ತು ಮರ್ಸಿ ಅನ್ನೋ ಜನಾಂಗಕ್ಕೆ ಸೇರಿದ ಈ ಹೆಂಗಸರು ತಮ್ಮ ಗಂಡಂದಿಯನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಲಿಪ್ ಡಿಸ್ ಪಿಯರ್ಸಿಂಗ್ ಮಾಡಿಸ್ಕೋತಾರೆ. ನಂಬರ್ 9, ಸುಶಾನಾ ಮಶದ್ ಜೋನ್ಸ್. ಇವರು ಅಮೆರಿಕನ್ ಸೂಪರ್ ಸೆಂಟನೇರಿಯನ್ ವುಮೆನ್ ಅಂತ. ಇವ್ರಿಗೆ 110 ವರ್ಷಕ್ಕಿಂತ ಜಾಸ್ತಿ ಏಜ್ ಆಗಿದೆ. 19th ಸೆಂಚುರಿ, 20th ಸೆಂಚುರಿ, 21st ಸೆಂಚುರಿ ಈ ಮೂರು ಸೆಂಚುರಿಗಳನ್ನ ನೋಡಿರುವಂತ ಸುಶಾನಾ ಮಶದ್ ಜೋನ್ಸ್ 1899 ಇಂದ 2016 ವರೆಗೂ ಬದುಕಿದ್ರು. ಟೋಟಲ್ ಆಗಿ 116 ವರ್ಷ 311 ದಿನಗಳು ಬದುಕಿದ್ರು, ಅಂದ್ರೆ ಆಲ್ಮೋಸ್ಟ್ 117 ವರ್ಷ. ಸುಶಾನಾ ಮಶದ್ ಜೋನ್ಸ್ಗೆ 100 ಇಯರ್ಸ್ ಆದ್ಮೇಲೆ ಸರಿಯಾಗಿ ಕಣ್ಣು ಕಾಣಿಸ್ತಿರಲಿಲ್ಲ, ಪಾರ್ಷಲಿ ಡೆಫ್ ಆಗಿದ್ರು. ಇವರ 116 ಇಯರ್ಸ್ ಬರ್ಡೇಗೆ ಮೂರು ದಿನಕ್ ಮುಂಚೆ ಓಲ್ಡೆಸ್ಟ್ ಲಿವಿಂಗ್ ವುಮೆನ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ಅಲ್ಲಿ ಆಡ್ ಆದ್ರು. ನಂಬರ್ 10, ಜೂಲಿಯಾ ನ್ಯೂಸ್, ದ ಇಲ್ಲಿಸ್ಟ್ರೇಟೆಡ್ ಲೇಡಿ, ಮೋಸ್ಟ್ ಟ್ಯಾಟೂಡ್ ವುಮೆನ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ. ಇವ್ರ ದೇಹದ 95% ಭಾಗಗಳಲ್ಲಿ ಬರೀ ಟ್ಯಾಟೂಸ್ ನ ನೀವು ನೋಡಬಹುದು. ಮೈ ತುಂಬಾ ಟ್ಯಾಟೂಸ್ ಗಳಂತ ಶೋಕಿ ಏನಿತ್ತು ಇವ್ರಿಗೆ ಅಂತ ಅನ್ಕೊಂಡ್ರೆ ತುಂಬಾ ದೊಡ್ಡ ತಪ್ಪಾಗಿತ್ತು. ಯಾಕೆಂತಂದ್ರೆ ಇವ್ರಿಗೆ ಪೋರ್ಫಿರಿಯಾ ಅನ್ನೋದೊಂದು ಕಾಯಿಲೆ ಇತ್ತು. ಆ ಕಾಯಿಲೆಯಿಂದ ಏನಾಗ್ತಿತ್ತು ಅಂತಂದ್ರೆ, ಸನ್ಲೈಟ್ಗೆ ಬಂದು ನಿಂತ್ಕೊಂಡ್ರೆ ಮೈ ತುಂಬಾ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಆ ಸಣ್ಣ ಸಣ್ಣ ಗುಳ್ಳೆಗಳೊಳಗೆ ಸೆರಮ್ ಅನ್ನೋ ಲಿಕ್ವಿಡ್ ತುಂಬಿ ಬರ್ನಿಂಗ್ ಆಗಿ ಬೇರೆ ಬೇರೆ ರೀತಿಯಾದ ಡ್ಯಾಮೇಜ್ಗಳಾಗಿ ಸ್ಕಾರ್ಸ್ ಆಗಿ ಮಾರ್ಕ್ಸ್ ಉಳ್ಕೊತೀವಿ. ಆ ಸ್ಕಾರ್ ಮಾರ್ಕ್ಸ್ ನ ಎಲ್ಲರೂ ನೋಡಿ ಅಸಹ್ಯ ಪಡ್ಕೋತೀವಿ. ಹೇಗಿದ್ರು ಎಲ್ಲರೂ ನನ್ನ ನೋಡಿ ಅಸಹ್ಯ ಪಡ್ಕೋತಿದ್ದಾರೆ, ಇವ್ರಿಗೆಲ್ಲ ಏನಾದರೂ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಇವ್ರಿಗೆ ಇಷ್ಟ ಆಗಿರುವಂಥ ಕಾರ್ಟೂನ್ಸು, ಇಷ್ಟ ಆಗಿರುವಂಥ ಫಿಲ್ಮ್ ಸ್ಟಾರ್ಸು, ಇಷ್ಟ ಆಗಿರುವಂಥ ಡಿಸೈನ್ಸ್ನ ಸ್ಕಾರ್ ಮಾರ್ಕ್ ಆಗಿರೋ ಜಾಗಕ್ಕೆ ಟ್ಯಾಟೂ ಆಗಿ ಹಾಕ್ಸ್ಕೊಂಡ್ರು. ಇವ್ರನ್ನ ನೋಡಿ ಅಸಹ್ಯ ಪಡ್ಕೋತಿದ್ದವರೆಲ್ಲ ಇವ್ರನ್ನ ನೋಡಿ ಆಶ್ಚರ್ಯ ಪಡ್ಕೊಳ್ಳೋಣ. ಇಷ್ಟು ಟ್ಯಾಟೂಸ್ಗೆ ಜೂಲಿಯಾ $18,000 ಅಷ್ಟು ಖರ್ಚು ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನು ಅಂತಂದರೆ, ಅಷ್ಟು ಟ್ಯಾಟೂಸ್ನ ಒಬ್ಬನೇ ಟ್ಯಾಟೂ ಆರ್ಟಿಸ್ಟ್ ಹಾಕಿರಲಿಲ್ಲ. ನಮ್ಮ ಲೈಫಲ್ಲೂ ಅಷ್ಟೇ ಇದೇ ಥರ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ. ಆ ಪ್ರಾಬ್ಲಮ್ನ ಪ್ರಾಬ್ಲಮ್ ಅಂತ ತಿಳ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಈ ಜಗತ್ತಿಗೆ ನಾವೇ ದೊಡ್ಡ ಪ್ರಾಬ್ಲಮ್ ಆಗುತ್ತೀವಿ. ಸೊ ಅದಕ್ಕೆ ಜೂಲಿಯಾ ನ್ಯೂಸ್ ಅನ್ನೋ ಲೈಫ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮಗೆ ಬರುವಂಥ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಅದಕ್ಕೆ ಪರ್ಫೆಕ್ಟ್ ಸೊಲ್ಯೂಷನ್ ಕೊಟ್ಟು ಮುಂದಕ್ಕೆ ಹೋದ್ರೆ ನಮ್ಮ ಗೋಲ್ ನಾವು ರೀಚ್ ಆಗ್ಬೋದು. ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ನಂಬರ್ 11, ವೆಲೇರಿಯಾ ಲಕ್ಕೆನೋವ, ಹ್ಯೂಮನ್ ಬಾರ್ಬಿ, ಉಕ್ರೇನಿಯನ್ ಮಾಡೆಲ್ ಮತ್ತೆ ಎಂಟರ್ಟೈನರ್. ವೆಲೇರಿಯಾ ಲಕ್ಕೆನೋವ ಚಿಕ್ಕ ವಯಸ್ಸಲ್ಲಿ ಬಾರ್ಬಿ ಡಾಲ್ ಜೊತೆ ಬೆಳ್ಕೊಂಡು ಬಂದ್ರು. ಬೆಳೀತಾ ಬೆಳೀತಾ ನಾನು ಯಾಕೆ ಈ ಬಾರ್ಬಿ ಡಾಲ್ ತರ ಕಾಣಿಸ್ಬಾರ್ದು ಅಂದ್ಬಿಟ್ಟು ಸುಮಾರು ಪ್ಲಾಸ್ಟಿಕ್ ಸರ್ಜರಿಗಳನ್ನ ಮಾಡಿಸ್ಕೊಂಡು ಬಾರ್ಬಿ ಡಾಲ್ ತರ ಕಾಣಿಸ್ಕೊಂಡು 2007 ಅಲ್ಲಿ ವರ್ಲ್ಡ್ ವೈಡ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಮಿಸ್ ಡೈಮಂಡ್ ಕ್ರೌನ್ ಆಫ್ ದಿ ವರ್ಲ್ಡ್ ಅಂತ ಅವಾರ್ಡ್ ತಗೊಂಡ್ರು. ಆ ಕಾಂಟೆಸ್ಟ್ ಅಲ್ಲಿ 300 ಜನ ಕಂಟೆಸ್ಟೆಂಟ್ಸ್ ಇದ್ರು. ವೆಲೇರಿಯಾ ಲಕ್ಕೆನೋವ ಪ್ಯೂರ್ ರಾ ವೆಜಿಟೇರಿಯನ್, ದ ಡಾಲ್ ಅನ್ನೋ ಹಾರರ್ ಮೂವಿಯಲ್ಲಿ ಆಕ್ಟ್ ಕೂಡ ಮಾಡಿದ್ರು. ನಂಬರ್ 12, ಮ್ಯಾಂಡಿ ಸೆಲ್ಲರ್ಸ್, ದ ಜೈಂಟ್ ಲೆಗ್ಸ್ ಲೇಡಿ. ಮ್ಯಾಂಡಿ ಸೆಲ್ಲರ್ಸ್ ಎರಡು ಕಾಲ್ಗಳು ತುಂಬಾ ದೊಡ್ಡ ಗಾತ್ರದಲ್ಲಿರೋದ್ರಿಂದ ದ ಜೈಂಟ್ ಲೆಗ್ಸ್ ಲೇಡಿ ಅಂತ ಹೆಸರು ಬಂದ. ಡಾಕ್ಟರ್ಸ್ ಗಳು ಡಯಾಗ್ನೋಸ್ ಮಾಡಿದ್ಮೇಲೆ ಪ್ರೋಟಿಯಸ್ ಸಿಂಡ್ರೋಮ್ ಇದೆ ಅಂತ ಗೊತ್ತಾಯ್ತು. ಇಡೀ ಈ ಜಗತ್ತಲ್ಲಿ ಈ ಕಾಯಿಲೆ ಒಂದು 100 ಜನಕ್ಕೆ ಬಂದ್ರೆ ಹೆಚ್ಚೆಚ್ಚು. 2009 ವೆಯ್ಟ್ ಚೆಕ್ ಮಾಡಿದಾಗ ಟೋಟಲ್ ಬಾಡಿ ವೆಯ್ಟ್ 137 ಕೆಜಿ ಆಗಿದ್ರೆ 42 kg ಅಪ್ಪರ್ ಬಾಡಿದಾಗಿತ್ತು. ಇನ್ ಮಿಕ್ಕಿದ 95 kg ಮ್ಯಾಂಡಿ ಸೆಲ್ಲರ್ಸ್ ಕಾಲ್ಗಳಾಗಿತ್ತು. 2010 ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಒಂದ್ ಕಾಲನ ಕಳ್ಕೊಂಡ್ರು. ಆಗ ಪ್ರೋಸ್ಥೆಟಿಕ್ ಲೆಗ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಲೆಗ್ಸ್ ನ ಫಿಟ್ ಮಾಡಿಸ್ಕೊಂಡ್ರು. 2 ವರ್ಷ ಆದ್ಮೇಲೆ ಅದು ಕೂಡ ದೊಡ್ಡದಾಗಿ ಬೆಳೆಯಕ್ ಸ್ಟಾರ್ಟ್ ಆಯ್ತು. ನಂಬರ್ 13, ಚಾರಿಟಿ ಪಿಯರ್ಸ್, ದ ಹೆವಿಯೆಸ್ಟ್ ವುಮೆನ್ ಇನ್ ದ ವರ್ಲ್ಡ್. ಇವ್ರ ವೆಯ್ಟ್ 778 pounds ಅಂದ್ರೆ 353 kg. ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ಮತ್ತೆ ಸಬ್ಸಿಕ್ವೆಂಟ್ ಸರ್ಜರಿ ಮಾಡಿಸ್ಕೊಂಡ್ಮೇಲೆ 38 pounds ಸ್ಕಿನ್ ನ ರಿಮೂವ್ ಮಾಡಿಸಿದ್ಮೇಲೆ 500 pounds ಅಂದ್ರೆ 227 kg ಅಷ್ಟು ತೂಕ ಇಳಿಸಿ ಇವತ್ತಿನ ಪಾಪ್ಯುಲರ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾಹಿತಿಗಳು ಕೊಡ್ತಾ ಇದ್ದಾರೆ. ತುಂಬಾ ಸರ್ಜರೀಸ್ ಗಳು ಮಾಡಿಸಿದ್ಮೇಲೆ ವೆಯ್ಟ್ ಲಾಸ್ ಆಗಿರ್ಬೋದು, ಆದ್ರೆ ಸೆಲ್ಯುಲಿಟಿಸ್ ಇನ್ಫೆಕ್ಷನ್ ಇಂದ ಇವತ್ತಿಗೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ. ನಂಬರ್ 14, ಸುಪಾತ್ರಾ ಸಾಸುಫಾನ್, ವರ್ಲ್ಡ್ಸ್ ಏರಿಯೆಸ್ಟ್ ಗರ್ಲ್, ವುಲ್ಫ್ ಗರ್ಲ್ ಅಂತ ಪಾಪ್ಯುಲರ್. ಇವ್ರ ಸ್ಕೂಲ್ ಅಲ್ಲಿ ಎಲ್ಲರೂ ಮಂಕಿ ಫೇಸ್ ಅಂತ ಅಣಗಿಸ್ತಾರೆ. ಥೈಲ್ಯಾಂಡ್ ನ ಸುಪಾತ್ರಾ ಸಾಸುಫಾನ್ ಆಂಬ್ರೋಸ್ ಸಿಂಡ್ರೋಮ್ ಇಂದ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ. ತನ್ನ ಪ್ರಾಬ್ಲಮ್ ಇಂದಾನೆ ಅವ್ರಿಗೆ 11 ವರ್ಷ ಇದ್ದಾಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂತು. ಅಫ್ಕೋರ್ಸ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದ್ರೆ ಪಾಪ್ಯುಲರ್ ಆಗಿ ಆಗ್ತಾರೆ. ಆಗ ಅವ್ಳ ಫ್ರೆಂಡ್ಸ್ ಮಂಕಿ ಫೇಸ್ ಅಂತ ಕರೆಯೋದನ್ನ ಸ್ಟಾಪ್ ಮಾಡಿದ್ರು. ಸುಪಾತ್ರ ಹುಟ್ಟಿದಾಗ ಉಸಿರಾಡೋದಕ್ಕೋಸ್ಕರ ತನ್ನ ಮೂಗಿನ ನಾಸ್ಟ್ರಿಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ 2 ಆಪರೇಷನ್ ಮಾಡಿಸಿದ್ರು. ಡಾಕ್ಟರ್ಸು ಲೇಸರ್ ಟ್ರೀಟ್ಮೆಂಟ್ ಮೂಲಕ ಹೇರ್ಸ್ ನ ರಿಮೂವ್ ಮಾಡಬೇಕು ಅಂತ ಅವ್ರಿಗೆ 2 ವರ್ಷ ಇದ್ದಾಗ ಮಾಡಿದ್ರಂತೆ. ಆದ್ರೂ ಮತ್ತೆ ಕೂದಲು ಅದೇ ತರ ಬೆಳ್ಕೊಂಡೋಯ್ತು. ಸುಪಾತ್ರಳ ತಂದೆ ಒಂದಲ್ಲ ಒಂದ್ ದಿವಸ ಇವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತ ಹೋಪ್ಸ್ ಇಟ್ಕೊಂಡಿದ್ದಾರೆ. ನಂಬರ್ 50, ಕೌಡಿಯಾ ಡಿಯೋ, ದ ಮೆಲನಿನ್ ಗಾಡೆಸಿಸ್, ಸೆನೆಗಲೀಸ್ ಫ್ಯಾಷನ್ ಮಾಡೆಲ್ ಅಂಡ್ ಆಕ್ಟ್ರೆಸ್. ಕೌಡಿಯಾ ತನ್ನ ಚಿಕ್ಕ ವಯಸ್ಸಲ್ಲಿ ಅವಳಿಗಿರುವಂತ ಡಾರ್ಕ್ ಸ್ಕಿನ್ ನೋಡಿ ತುಂಬಾ ಜನ ಆಡ್ಕೊಂಡಿದ್ರು. 2016 ನ್ಯೂಯಾರ್ಕ್ ಸಿಟಿಗೆ ಹೋಗಿ ಅವಳು ಕಾಲೇಜ್ ಅಲ್ಲಿ ದ ಕಲರ್ಡ್ ಗರ್ಲ್ ಅನ್ನೋ ಪ್ರಾಜೆಕ್ಟ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಪಾಪ್ಯುಲರ್ ಆಗಿ 2017 ಫ್ರೆಂಚ್ ಕಾಸ್ಮೆಟಿಕ್ಸ್ ಮೇಕಪ್ ಫಾರ್ ಎವರ್ ಅನ್ನೋ
ಆಡ್ಗೆ ಬ್ರ್ಯಾಂಡ್ ಆಗಿ ಮಿಂಚಿದ್ರು. ಅವಳು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು ಅಂತ ಕೇಳಿದ್ರ 5,52,000. ಇಷ್ಟೊತ್ತು ಪೇಷನ್ಸ್ ಇಂದ ಕುತ್ಕೊಂಡು ನಾನು ಮಾಡಿರುವಂತ ವಿಡಿಯೋನ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಒಂದು ಟಾಪಿಕ್ ನಾನು ಯಾಕೆ ಚೂಸ್ ಮಾಡಿದೆ ಅಂತಂದ್ರೆ, ಲೈಫ್ ಅಲ್ಲಿ ಪ್ರಾಬ್ಲಮ್ ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ, ಆದ್ರೆ ಯುವರ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಅನ್ನೋದೇ ಹೈಲೈಟ್ ಆಗುತ್ತೆ. ಫುಟ್ಬಾಲ್ ಗೇಮ್ ಅಲ್ಲಿ ಬಾಲ್ ನ ನಾವು ಗೋಲ್ ಕಡೆ ಒತ್ಕೊಂಡು ಹೋಗ್ತಿರುವಾಗ ಆಪೋಸಿಟ್ ಟೀಮ್ ಅವರು ಟ್ಯಾಕಲ್ ಮಾಡ್ತಾರೆ, ಆ ಟ್ಯಾಕಲ್ ಮಾಡದೆ ನಮಗೆ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಟ್ರೆ ಲೈಫ್ ಅಲ್ಲಿ ನಾವು ಗೋಲ್ ಹೊಡಿಯೋಕೆ ಚಾನ್ಸ್ ಇಲ್ಲ. ಅದೇ ತರ ನಮ್ಮ ಲೈಫ್ ಅಲ್ಲಿ ಬರುವಂತ ಪ್ರಾಬ್ಲಮ್ ಗಳನ್ನ ಟ್ಯಾಕಲ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಪಕ್ಕಾ ಗೋಲ್ ಹೊಡೆದೇ ಹೋಗುತ್ತೆ. ಇದೇ ಸೇಮ್ ಟಾಪಿಕ್ ನ ಪಾರ್ಟ್ 2 ವಿಡಿಯೋ ಕೂಡ ಮಾಡ್ತೀನಿ. ನನ್ನ ಪ್ರೀವಿಯಸ್ ಎಪಿಸೋಡ್ ನ ನೋಡಬೇಕು ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ಲಿಂಕ್ ಕಾರ್ಡ್ ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಇನ್ಸ್ಪಿರೇಷನಲ್ ಮೋಟಿವೇಶನಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇದಕ್ಕೆಲ್ಲ ಬೇಕಾಗಿರೋ ನಿಮ್ ಸಪೋರ್ಟ್ ಅಷ್ಟೇ. ಅಲ್ಲಿವರೆಗೂ ರಿಮೆಂಬರ್ ಮೈ ನೇಮ್ ಕಾರ್ತಿಕ್ ಪಿ ತುಂಗಾ, ಸೇಯಿಂಗ್ ಆಫ್ ಸೀ ಸೂನ್. ಬೈ ಬೈ.